ಬ್ರಿಡ್ಜ್ ಕಟ್ ಆಗಿದ್ದ ಮಟೀರಿಯಲ್ ತಗೊಂಡು ಹೋಗ್ಲಿಕ್ಕೆ ಒಂದು ಇವತ್ತು ಬಾರ್ಜ್ ಬಂದಿದೆ. ಅದರ ಹೆಸರು ಶಂಕರ್ ಆರ್ ಅಂತ. ಬಕೆಟ್ ತರ ಇದೆ ಅದರಲ್ಲಿ. ಆ ಬಕೆಟ್ ತಗೊಂಡು ಹೋಗಿ ಜನರಿಗೆ ಅಲ್ಲಿ ಬಾರ್ಜ್ ಮೇಲೆ ಮಾರ್ಕ್ ಮಾಡಿ ಬರ್ತದೆ. ಅಂದ್ರೆ ಅಲ್ಲಿ ಇದು ಸೆಲ್ಫ್ ಪ್ರೊಪೆಲ್ ಬಾರ್ಜ್ ಅಲ್ಲ, ಇದಕ್ಕೆ ಟಗ್ ತಗೊಂಡು ಹೋಗಿ ಅಲ್ಲಿ ಅಂಕರ್ನಲ್ಲಿ ಹಾಕಿ ಅಲ್ಲೇ ಉಳಿತದೆ. ನಂತರ ನೆಕ್ಸ್ಟ್ ಮತ್ತೊಂದು ಬಾರ್ಜ್ ಬಂದು ಅದು ಅದರಲ್ಲಿ 250 ಮೀಟರ್ದು ಕ್ರೇನ್ ಇರ್ತದೆ. ಆ ಕ್ರೇನ್ ಕಟ್ ಮಾಡಿ ಮತ್ತೊಂದು ಡಿವಿ ಮನಿಕ್ ಅಂತ ಒಂದು ಬಾರ್ಜ್ ನಾಳೆ ಅಥವಾ ಇವತ್ತು ನಾಳೆ ಬರೋದು. ಆ ಬಾರ್ಜ್ ಮೇಲೆ ಹಾಕಿ ನಮ್ಮ ಪೋರ್ಟ್ಗೆ ಅಂದ್ರಿ ಡಂಪ್ ಮಾಡಿ ಇಲ್ಲಿಂದ ಬಾಯ್ ರೋಡ್ ಅದು ಎಲ್ಲಿ ಮಟೀರಿಯಲ್ ಜಿಲ್ಲಾಡಳಿತ ಎಲ್ಲಿ ಹೇಳ್ತದೆ ಅಲ್ಲಿ ಡಂಪ್ ಮಾಡ್ತದೆ. ಟೋಟಲ್ 6 ಬಾರ್ಜ್ ಬರುದು ಇದು. ಅಂದ್ರೆ ಆಲ್ರೆಡಿ ಬಿದ್ದಿದ್ದ ಮಟೀರಿಯಲ್ ತೆಗಿಲಿಕ್ಕೆ 2 ಬಾರ್ಜ್ ಬರ್ತಾ ಇದೆ. ಇದೊಂದು ಬಂದಿದೆ ಡಿಬಿ ಮನಿಕ್ ಅಂತ, ನಾಳೆ ಬರ್ತದೆ. 50 ಮೀಟರ್ದು 10 ದಿವಸದಲ್ಲಿ ಬರ್ತದೆ. ಅಂದ್ರೆ ಇದು ಹೈಟೆಡ್, ನಮ್ಮ ಸೀ ಮೌತ್ ಇದೆ ಕಾಳಿ ನದಿದು ಅಳಿಯೋ ಬಾಗಿಲು, ಅದರಲ್ಲಿ ಹೈಟೆಡ್ ಇದ್ದಾಗ ಅಷ್ಟೇ ಬರ್ಲಿಕ್ಕೆ ಆಗುತ್ತೆ ಒಳಗೆ. ಅದು ನೋಡ್ಕೊಂಡು ನಾಳೆ ಹುಣ್ಣಿಮೆ ಇರೋದ್ರಿಂದ ಇವತ್ತು ಅಥವಾ ನಾಳೆ 2-3 ಬಾರ್ಜ್ ಬರೋ ಚಾನ್ಸಸ್ ಇದೆ.